ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರಕಲಗೂಡು ಹಾಸನ ಜಿಲ್ಲೆ ಸ್ವಾಮಿಲ ಪಾದಗಳು ಅಡ್ಡಗೂರೊಂದು ಅರೇನು ಈ ಧಾರ್ಮಿಕ ಧರ್ಮ ಚಾವಡಿಗೆ ಇದ್ಕೊಂದುಲ್ಲೆ ಮೇರೇನು ಫಲನ್ಯಾಸವಂತರೆ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷ ಹರೀಶಾಚಾರ್ಯ ಫಲನ್ಯಾಸವಂತದಲ್ಲಿ ಕಟ್ಟಡ ಸಮಿತಿಯ ಅಧ್ಯಕ್ಷರಲ್ಲಿ ಯೋಗೀಶ್ ಆಚಾರ್ಯ, ಅದೇ ರೀತಿಯಲ್ಲಿ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹರೀಶಾಚಾರ್ಯ ಹರೇಕಳ, ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಮಾಜಿ ಮುಕ್ತೇಶ್ವರರಾದಂತಹ ಶ್ರೀಯುತ ಕೇಶವಾಚಾರ್ಯ, ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಕೇಶವಾಚಾರ್ಯ, ಇವರು ಮೂವರು ಸೇರಿಕೊಂಡು ಮಹಾಸ್ವಾಮಿಗಳನ್ನು ತುಳಸಿ ಮಾಲೆ ಎತ್ತರ್ಮದ ಮನೆ ಗುರುಪುನಲ್ಪ ಆರು ಬಹುಶಃ ಎನ್ನ ಲೆಕ್ಕ ಒಂದು ಸುಮಾರು ಒಂದು 15 20 ವಿರಾಮಿಸಿದ್ದೀರಿ ಅಂತ ಹೇಳಿದ್ದೆ. ಅಂದ ಗುರುಕಾರ್ಯಗೆ ಅನಿವಾರ್ಯತೆ ಹೋಯ್ತೊಂದು ಲೆಕ್ಕ ಬಾರಿ ಒಂದು ಒಟ್ಟು ಬಂದ್ಕೊಂಡು ಅಂದ ಶಕ್ತಿ ಉಂಟ ಅಲ್ಲಿ ಪೂರ ಇನಿತಾನು ವಿನಿಯೋಗಿಸಿದ್ರಿ ಅಂಜಿನ ಇನಿತಾಂತ ಸಭೆ ಅಧ್ಯಯ ಗುರುಕಾರ್ಲಾರು ಸನ್ಮಾನ್ಯ ಶ್ರೀ ಯೋಗೀಶ್ ಇರಾ ಯೋಗೀಶ್ ಆಚಾರ್ಯರು ಅರೆಯಲ್ಲ ಈ ಸಭೆಗೆ ಎಂಕಲ್ಲ ನಾಲ ಸಮಿತ ಬರವಾದ್ಲ ಒಕ್ಕ ಬತ್ತಿ ಕೂಡ್ದಿಂಚಿದ ಮಾತಿನ ಬರವಾದ ಎದ್ಕೊಂದಲ್ಲೇ ದೆಪ್ಪಾದ ಗುರುಪುನಲ್ಪ ಮಲ್ಲ ಒಂಜಿ ಬೆನ್ನಿ ಬೆತ್ತೇರು ಅವೆಲ್ಲಕ್ಕನೆ ಒಂಜಿ ಕ್ಷೇತ್ರದ ಮಲ್ಲ ಪುಗ್ಗರ್ತರ ಸಂಸದರು ಮಾತ್ರ ಒಂಜಿ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರಾದ ಇಡೀ ರಾಜ್ಯನೇ ಒಂಜಿ ಆ ಪಕ್ಷದ ನಿಯಂತ್ರಣ ಅಂತಿರಂಚಿನ ಶಾಸಕರಾದ ನಂಗೆ ಏತ ಕೈತಲ ಕ್ಷೇತ್ರದ ಮಂಗಳೂರು ಕ್ಷೇತ್ರದ ಶಾಸಕರಾದ ನಂಗೆ ಏತ ಕೈತಲ ಬಂದಂಡ ಆದ್ರೆ ಕೆಲವೊಂದ ಬಂತೇರಿ ಬುಕ್ಕೊಂಜಿ ಖುಷಿದ ವಿಚಾರ ಬಂದಂಡ ಎಂಗ್ಲೆ ಈ ಕಟ್ಟೋನನ್ನು ಸುಮಾರು ಒಂದು 800 ವರ್ಷದ ಪಿರವು ಸುರುವಂತದ ಅಂಡ ಐದು ದುಂಬೆ ಎಂಕಲೆ ಕೆಲವೊಂದು ಕಾರ್ಯಕ್ರಮ ಸಮಾಜ ಕಲ್ಯಾಣ ಒಕ್ಕ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕದನೊಂಜಿ ಮುದಾಲಿಕೇಡು ಪಾತ್ರ ಕೊಟ್ಟು ರಾಜ್ಯ ಸರ್ಕಾರದ 15 ಲಕ್ಷದ ಅನುದಾನದ ಆದೇಶ ನಂಗೆ ಇಲ್ಲಿ ದೆಪ್ಪಾದ ಕೊಡ್ತೀರಾ ಮತ್ತೆ ನಾವು ಖುಷಿಯಿದ ಸಂಗತಿ ಅಂತ ರಾಜ್ಯ ಸರ್ಕಾರದ ನಂಗೆ ಗರಿಷ್ಠವಾದ ಸಹಕಾರ ಏನು ಮಾತು ಕೊಡ್ತೀರಾ ಶಾಲನ್ನು ಹಾಕಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿ ಸಭಾ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಮಾಡುತ್ತಾ ಇದ್ದಾರೆ. ಸರ್ವಪೂಜ್ಯ ಗುರುಗಳ ಆಶೀರ್ವಾದದಿಂದ ವೇದಿಕೆಯಲ್ಲಿರುವ ಗಣ್ಯರ ಮಾರ್ಗದರ್ಶನದಿಂದ ಹಾಗೂ ನೆರೆದ ತಮ್ಮೆಲ್ಲರ ಸಹಕಾರದಿಂದ ವಿಶ್ವಕರ್ಮ ಸಂಘ ಹಾಗೂ ವಿಶ್ವಕರ್ಮ ಸಮುದಾಯದವರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಂಡು ತಾವು ಬೆಳಗಿದ ಜ್ಯೋತಿಯಂತೆ ಸಮಾಜಕ್ಕೆ ಬೆಳಕನ್ನು ನೀಡಲಿ ಎಂದು ನಮ್ಮೆಲ್ಲರ ಆಶಯ. ಅವರು ಹೇಳಿದ ಟೈಮಿಗಿಂತ 10 ನಿಮಿಷ ನಾವಲ್ಲಿ ಇದ್ದೇವೆ, ಮೊದಲೇ ಇದ್ದೇವೆ. ಆದರೆ ಈಗ 10 ಗಂಟೆ ಎಷ್ಟಾಯ್ತು ಗೊತ್ತಾಗಿಲ್ಲ. ಯಾಕೆ ಅಂತ ಹೇಳಿದರೆ ಕೊನೆಗೆ ನೀವೇ ಹೇಳ್ತೀರಾ ಟೈಮಿಗೆ ಬರೋದಿಲ್ಲ ಟೈಮಿಗೆ ಬರೋದಿಲ್ಲ ಅಂತ ಹೇಳಿ. ಒಂದು ಕಾರ್ಯಕ್ರಮ ತಡ ಆದರೆ ಮತ್ತು ಬಾಕಿ ಎಲ್ಲ ತಡ ಆಗ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ಬೇಗ ಕೊಡಬೇಕು ಅಂತ ನಾನು ಹೇಳಿದ್ದೆ. ಸಮಯ ಎಷ್ಟಾಯ್ತು ಗೊತ್ತಾಗಲಿಲ್ಲ. 10 ಗಂಟೆ ಒಂದು 5 ನಿಮಿಷ ಆಶೀರ್ವಚನ ಮುಗಿಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ತೆರಳುತ್ತೇನೆ. ಒಳ್ಳೆಯ ಸ್ಥಳದಲ್ಲಿ ನಮ್ಮ ಮುಳುಪು ಸಂಘದ ಸಭಾಭವನ ಇವತ್ತು ಲೋಕಾರ್ಪಣೆಗೊಂಡಿದೆ. ಬಹುಶಃ ನಮ್ಮ ಸಮಾಜದ ಮಟ್ಟಿಗೆ ಹೇಳೋದಾದರೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತಹ ಬೆರಳು ಎಣಿಕೆಯಷ್ಟು ಸಭಾಭವನದಲ್ಲಿ ನಮ್ಮ ಮುಡುಪು ಸಂಘವು ಕೂಡ ಒಂದು ಅಂತ ಹೇಳಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಬಹುಶಃ ಇಲ್ಲಿನ ಜನದ ಸೌಭಾಗ್ಯ ಏನೋ, ಹಿಂದಿನವರು ಪದ್ಮನಾಭಾಚಾರ್ಯರು ಈ ಸ್ಥಳವನ್ನು ಕೊಟ್ಟರು ಅಂತ ಹೇಳಿ ಹಿಂದ್ಗಡೆ ಪತ್ರಿಕೆ ಹಿಂದ್ಗಡೆ ಉಲ್ಲೇಖ ಮಾಡಿದ್ದಾರೆ. ಖಂಡಿತ ಈ ಸಭಾಭವನ ಇರುವವರೆಗೆ ಈ ಭಾಗದ ಜನ ಎಲ್ಲ ಅವರನ್ನು ನೆನಪು ಮಾಡಿಕೊಳ್ಳುವಂತಹ ದೊಡ್ಡ ಕೆಲಸವನ್ನು ಪದ್ಮನಾಭಾಚಾರ್ಯರು ಮಾಡಿದ್ದಾರೆ. ಅವರ ಸೇವೆಯನ್ನು ನಾವು ಖಂಡಿತ ಪ್ರತಿನಿತ್ಯ ಸ್ಮರಿಸಬೇಕಾಗಿ ಬರ್ತವೆ. ಹಾಗೆ ಆರ್ಥಿಕ ಚಟುವಟಿಕೆಯಲ್ಲೂ ಕೂಡ ಈ ಸಭಾಭವನದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಬೇರೆ ಬೇರೆ ಕಡೆ ಸಭಾಭವನ ಇರ್ತದೆ,
ಆದರೆ ಬಾಡಿಗೆ ಬರುವಂತಹ ಮಳಿಗೆಗಳು ಇರುವಂತಹ ಸಭಾಭವನ ತುಂಬ ಕಡಿಮೆ. ನಮ್ಮ ಮುಡಿಪು ಸಭಾಭವನದಲ್ಲಿ ಬಾಡಿಗೆ ಸಹ ಬರುವ ಹಾಗೆ ಒಂದು ಯೋಜನೆಯನ್ನು ನಿರೂಪಿಸಿ ತುಂಬ ಸುಂದರವಾಗಿ ಮಾಡಿದ್ದಾರೆ. ಸಭಾಭವನ ಆದಾಯ ಸಮಾಜದ ಉನ್ನತಿಗೆ ಉಪಯೋಗ ಆಗಲಿ, ಹಾಗೆ ಈ ಸಭಾಭವನಕ್ಕೆ ಈ ಸಂಘಕ್ಕೆ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರೋ ಅವ್ರನ್ನೆಲ್ಲ ಈ ವೇದಿಕೆಯಲ್ಲಿ ಸ್ಮರಿಸುವಂತಹ ಕಾರ್ಯಕ್ರಮ ನಡೆದು ಬರಲಿ. ಸಭಾಭವನದ ಮೊದಲೇ ಈ ಸಭಾಭವನದಲ್ಲಿ ನಾವು ಕಳೆದ ಒಂದು ತಿಂಗಳ ಹಿಂದೆ ಎಸ್ ಕೆ ಜಿ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮ ನಡೆದಿತ್ತು. ಆಗ ನಾನು ಹೇಳಿದೆ ಈ ಸಭಾಭವನದಲ್ಲಿ ಆರ್ಥಿಕ ಲಾಭದ ವ್ಯವಸ್ಥೆ ಈಗಲೇ ಪ್ರಾರಂಭ ಆಗಿದೆ, ಇನ್ನು ಮುಂದೆ ಇದು ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಇದೆ ಅಂತ ನನ್ನ ಅನಿಸಿಕೆ ಆಗ ವ್ಯಕ್ತಪಡಿಸಿದ್ದೇನೆ. ಆ ದೃಷ್ಟಿಯಲ್ಲಿ ಈ ಸಭಾಭವನದಲ್ಲಿ ಹೆಚ್ಚು ಆದಾಯ ಬಂದು ಆ ಆದಾಯ ಸಮಾಜಕ್ಕೆ ಸದ್ವಿನಿಯೋಗ ಆಗುವ ಹಾಗೆ ವ್ಯವಸ್ಥೆಯನ್ನು ನೀವು ಮಾಡಿ, ಜೊತೆಗೆ ಇವತ್ತು ಜ್ಯೋತಿಯನ್ನು ಬೆಳಗಿಸಿ ಸಭೆಯನ್ನು ಉದ್ಘಾಟನೆ ಮಾಡಿ ಆಗಿದೆ. ಜ್ಯೋತಿ ಬೆಳಗುವುದು ಅಂತ ಹೇಳಿದರೆ ಒಂದು ದೀಪ ಬೆಳಗಬೇಕಿದ್ರೆ ಎಣ್ಣೆ ಬೇಕು, ಸ್ನಿಗ್ಧ ತೈಲವತ್ತು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಸ್ನೇಹ ಪ್ರೀತಿ ವಿಶ್ವಾಸದ ಎಣ್ಣೆ ಈ ಸಂಘದಲ್ಲಿ ನಿರಂತರವಾಗಿರಲಿ, ಬತ್ತಿ ಚೆನ್ನಾಗಿರಬೇಕು, ಅದಕ್ಕೆ ಮಂಕು ಕಟ್ಟಬಾರ್ದು, ಹಾಗಿದ್ರೆ ಮಾತ್ರ ದೀಪ ಉರಿಯುವಂಥದ್ದು. ಅಹಂಕಾರದ ದೀಪ ಅಹಂಕಾರದ ಮಂಕು ಈ ದೀಪಕ್ಕೆ ಆ ಬತ್ತಿಯಲ್ಲಿ ಬರದೇ ಇರಲಿ, ಒಗ್ಗಟ್ಟಿನ ಪ್ರಣತಿ ನಿರಂತರವಾಗಿರಲಿ, ಹೊಟ್ಟೆ ಆಗದೆ ಅದು ಒಗ್ಗಟ್ಟು ಇರಲಿ, ಹಾಗೆ ಆ ಬೆಳಕು ನಿರಂತರವಾಗಿ ಬೆಳಗಿ ಅವಿಶ್ವಾಸದ ಗಾಳಿ ಇದರಲ್ಲಿ ಬೀಸದೆ ವಿಶ್ವಾಸ ಪರಸ್ಪರ ನಿರಂತರವಾಗಿದ್ದು ಈ ಜ್ಯೋತಿಯ ಬೆಳಕು ಸಮಾಜಕ್ಕೆ ನಿರಂತರವಾಗಿ ಸಿಗುವ ಹಾಗೆ ಭಗವಂತ ನಿಮ್ಮದೆಲ್ಲ ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರ್ತಕ್ಕಂಥ ನಿಮ್ಮನ್ನೆಲ್ಲ ಹರಿಸುತ್ತಾ, ಯಾರ್ಯಾರು ಮುಡುಕು ಸಂಘಕ್ಕೆ ದಾನವಾಗಿ ಕೊಟ್ಟಿದ್ದಾರೋ ಅವರಿಗೆಲ್ಲ ಭಗವಂತ ಯಾವ ಯಾವ ರೀತಿ ದೇಣಿಗೆ ಕೊಟ್ಟಿದ್ದಾನೋ ಎಲ್ಲರಿಗೂ ಕೂಡ ಭಗವಂತ ಇನ್ನಷ್ಟು ಹೆಚ್ಚಿಗೆ ಕೊಡುಗೆ ಕೊಡುವ ಹಾಗೆ ಅವರನ್ನು ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಹರಸಿ ನಾವು ವಿರಮಿಸುತ್ತೇವೆ. ದಸಬ್ರಹ್ಮಾಪ್ರಸ್ತು ಪಾರ್ವತಿ. ಕಿರಿಯರೆಂಬ ಭೇದವಿಲ್ಲದೆ ಎಲ್ಲರೂ ಆಶೀರ್ವಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಇರುತ್ತಿರುವ ನಿಮಿತ್ತ ತೆರಳಲಿರುವ ಪೂಜ್ಯರನ್ನು ವಿನಯಪೂರ್ವಕವಾಗಿ ಬೀಳ್ಕೊಡೋಣ. ಕಾಣಿಕೆಯನ್ನು ಕೊಡ್ದು ಮಾನಾರಿಗರ ಮನೆಟ್ಟು ಬಿನ್ನೇರ ಸಾಳ್ಡರ್ ಕೊಂದುಲ್ಲೇರ್ ಅವೇಳೆಗನೆ ಮಲ್ಲ ಬಿನ್ನೇರ ಸಾಳ್ಡ್ ನಮ್ಮೊಟ್ಟಿಗಿಲ್ಲೇರಿ ಸನ್ಮಾನ್ಯ ಮುಕ್ತೇಶ್ವರ್ರಿ ಶ್ರೀ ಕಾಳಿಕಾ ವಿನಾಯಕ ದೇವಸ್ಥಾನ ರಥಬೀದಿ ಮಂಗಳೂರು. ಕೋಶಾಧಿಕಾರಿಯಾದ ಪ್ರವೀಣ್ ಕೋಕಳ ಇವರು ಹೂವನ್ನು ನೀಡಿ ಶಾಲನ್ನು ಹಾಕಿ ಸ್ವಾಗತಿಸಬೇಕು. ಸನ್ಮಾನ್ಯ ಮಲ್ಲ ಬಿನ್ನೇರಂಜನ ಬೆಳವಾಯಿ ಸುಂದರಾಚಾರ್ಯನೇ ಶಾಲು ಬಾಡದು ನೆಂಪುದ ಕಾಣಿಕೆಯನ್ನು ಕೊರೆದು ಮಾನಾದಿಗರ ಮನೆಟೆ ಬಿನ್ನೇರ ಸಾಳೆ ಎದ್ಕೊಂಡಿರಿ ಸೊಲ್ಮೇಲು ಮತ್ತೆ ಆಯೆ ನಮ್ಮ ನಿಜವಾಯಿನ ಆತ್ಮೀಯ ಎಂದು ದಯ ಪಂಡೆ ಮಾಡೋದಂಡ ಪ್ರಶಾಂತ್ ಗಾಜವರಿಗೆ ಏಪಲ ಆತ್ಮೀಯ ರೈಟ್ಲ ಸಭಾಲಯ ಶುರುವಾದ ನುಡಿ ಕೊರ್ಪು ಕೊರ್ಪಣ ಈ ಕೊರ್ತು ನಮ್ಮಟ್ಟಿಗೆ ಕೊಡು ಬಂದ ಅವು ಬಹುಶಃ ಅರ್ಧ ಒಂಜಿ ಹೃದಯ ಶ್ರೀಮಂತಿಗೆ ಅನ್ನ ಏತಿ ಎಡ್ಡೊಂಡ ಎಡ್ಡಪ್ಪದ ಮನೆ ನಂಕಲ ಬತ್ತಣ ಅರ್ಥ ಅಂಚಿನ ಸನ್ಮಾನ್ಯ ಪ್ರಶಾಂತ್ ಗಾಜವರು ನಿಖಲೇ ತೂಯಲೇಕ. ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ಸಂತೋಷ್ ಕುಮಾರ್ ರಾಯ್ ಬೋಳಿಯಾರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆ ರಾಜಕೀಯ ಕಾರ್ಯದರ್ಶಿಯ ಆಪ್ತ ಸಹಾಯಕರು ಮೇರು ಒಂಜಿ ಅರ್ಥೋಡು ಬಂದ ಮೇರು ಬಿನ್ನೆತ್ತಿ ನಮ್ಮ ಇಲ್ಲದ ಮರ್ಮೈ ಪೊಣ್ಣನ ಮದುವೆಯಾದ ಆದ್ರೆ ಎಂಕಲ ಇಲ್ಲದ ಮರ್ಮೈಲೆ ಕೊಡ್ಲೇರಿ ಎಂಕಲ ಈ ಸಮಾಜದ ಈ ಬುಳೆಚಿಲ್ದ ಈ ಪೊರ್ತುಡು ಎಂಕಲೆ ಒಂಜಾತ ಸಹಾಯ ಕೊರ್ಪನೊಟ್ಟಿಗೆ ಬ್ಯಾಂಗ್ಲೂರ್ ಬತ್ತಂದಾಣ ಶ್ರೀ ಸಂತೋಷ್ ಪತ್ತಾರ್ ಮೇರೇನು ನಾಲ್ಕು ಸಭೆ ನಿಖಲ ಮಾತಿನ ಬರೋದ್ಲ ಸವಾಲೇ ಸೇರ್ಕೊಂಡ್ಲೆ. ಸನ್ಮಾನ್ಯ ಸಂತೋಷ್ ಪತ್ತಾರ್ ಬೆಂಗಳೂರು ಇವರನ್ನು ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಗೋಪಾಲಾಚಾರ್ಯ ಮುಡಿಪ ಇವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಾರಿ ಪೊರ್ಲು ತೋಜು ದಯ ಬಂಡ ಒಂಜಿ ಎಂಕ್ಲ ವ್ಯವಸ್ಥೆ ಬರ್ಕ ಎದುರು ಬಯರ್ಲುಂಡು ಈ ಮೇಟ್ಲ ಬೋಲಿ ಈ ಮೇಟ್ ಬೋಡು ನಂಡ ಐಕ ಮಲ್ಲ ಸಕಾಯ ಕೊಡ್ತಿತ್ತನ್ನ ಸಂತೋಷ್ ಕುಮಾರ್ ಬೋಳಿಯಾರ ದಯ ಪಂಡೆ ಬಂಡ ನಂಡ ಐದ ಒತ್ತುದ ಜಾಗ ಅರ್ನ ಅದನ್ನ ಮುಟ್ಟುದ ಅರ್ನನೆ ಎಂಕ್ಲ ಒಂದು ವಿಚಾರ ಬನ್ನದು ಓನ ಬಂಡೇರಿ ನಿಕ್ಲೆಗೆ ಅವನಿಕ್ ಏನು ಎಂದಕ್ಕೆ ಏನು ಮಂತಿ ಒಕ್ಕಲ ಏನ್ ನಿಕ್ಲ ಮಂತದ ಬಂಡಲ ಏನು ದಯ ಬಂಡ ಅವು ಆತ ಅರ್ನ ಹೃದಯ ಶ್ರೀಮಂತ ಏಪಲ
ಮನುಷ್ಯರ ಉಪ್ಪು ಎಡ್ಡೆಪು ಮಾತ್ರ ನಮ್ಮ ಇನಿಯಾಪ ಎಲ್ಲೇ ಹೋಗ ಕೋಪನ ಎಲ್ಲ ಗೊತ್ತು ಬತ್ತಿನಾಗಿ ಬತ್ತಿನ ಗೊತ್ತು ಹೋಗನಾಗಿ ಹೋಗಲ ಗೊತ್ತು ಆನ ನಡುಟಿತಿನ ಸಂಬಂಧ ಲೇಪಲ್ಲ ನಿನ್ನೆ ಕೂಡ ಅಕೇದಿ ಮಟ್ಟ ದೇವಡು ನಂಡ ಸಂತೋಷ ಮೋನಡ ಕಲ್ಪೋಡು ಆ ಪೊರ್ತುಡ್ಲ ಎಂಗ್ಲೊಟ್ಟಿಗೆ ಆ ಓವೇಜಿ ಪೊರ್ತುಡ್ ವಿಚಾರ ಬಂಡಲ ಐತೋಟಿ ಸೇರ್ನಾರು ಇನಿ ಕಟ್ಟಡ ಇದು ಪೊರ್ಲಾವಡು ನಂಡ ಅರ್ನ ಒಂಜಿ ಕೈ ಏಪಲ ಅಲ್ಕೊಂಡು ದೇಪಂಡ ಆ ಮುಟ್ಟು ಇನಿ ಅದು ಪೊರ್ಲಾವಡು ನಂಡ ಆ ಮುಟ್ಟುಡು ಅರ್ನ ಏಪಲ ಪ್ರಥಮ ಪದ್ಯ ಉಂಡು ಆ ಪದ್ಯ ನಮ್ಮೊಟ್ಟಿ ದೀದೇರು ಆ ಪದ್ಯ ಅರ್ನ ಏಪಲ ನಮ್ಮೊಟ್ಟಿ ಇಪ್ಪುಡು ಬಂಡದು ಸಂತೋಷ್ ಕುಮಾರ್ ಇನಿ ಮಲ್ಲ ಸಾಮಾಜಿಕ ಕಾರ್ಯಕರ್ತರು ಒಂಜಿ ರಾಜಕೀಯ ಪಕ್ಷಡು ಮಲ್ಲ ಮಿತ್ರರು ಮನೆಟ್ಟು ಎದೋ ಬಂಧುಲೇಗಿ ಒಂಜಾದ ಸಹಾಯ ತಿತ್ತುಕೊಂಡಾರು ಅಂಚಿನ ಸಂತೋಷ್ ಕುಮಾರ್ ರೈಕಲು ನಮ್ಮೊಟ್ಟಿ ಇಲ್ಲರು ಅರೆಯಲ್ಲ ನಾಲೋ ಸಮಿತಿ ಪರವಾದ ಪಕ್ಕ ಮಾತೆಲ್ಲ ಪರವಾದ ಸವಾಲೇ ಸೇರಿ ಬಂದಲ್ಲೇ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇವರನ್ನು ಹರೀಶ್ ಆಚಾರ್ಯ ಬೋಳಿಯಾರು ಸ್ವಾಗತ ಅವರನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಸಂಬಂಧ ಸಂತೋಷ ಐಕ್ಲೇನೆ ಹರೀಶ್ ಬೋಳಿಯಾರ ಮೇಲೆ ಸಭಾವೇದಿಕೆ ಮಾನಾದಿಯದ ಮರ್ಯಾದೆ ಕೊರೊಂದು ಸಭಾಲೇ ಸೇರ್ಕೊಂಡೇರು ಸೋಮೇಲು ಮೋಕೆ ಬಂಡ ನಂಡ ಮಂಗಳೂರು ಕ್ಷೇತ್ರದ ಒಂಜಿ ಶಾಸಕರಾದ ಏತು ಮಾತ ಬೇಲೆ ಮನ್ಪೋಲೆ ಐದಲ ಒಂಜಿ ಎತ್ತರದ ಮನೆಟ್ಟು ಬೇಲೆ ಮನ್ಕೊಂಡಿದ್ದ ನಮ್ಮ ಶಾಸಕರು ಏನೇ ಕಡೆ ಬಂಡೆ ಎಂಕಿಲ್ ಕಟ್ಟೋಣ ಇಲ್ಲಿ ತಾನೆ 32 ವರ್ಷದ ಒಂದುಂಟು ಬಹುಶಃ ಹೆಚ್ಚಿನ ಸಮಾಜದ ಕಟ್ಟಡಗಳು ಮಾತ್ರ ಒಂದು 10 ವರ್ಷದ ಲಯ ಅವು ಮಲ್ಲ ಮನೆ ಮಲ್ಲ ಮಲ್ಲ ಕಟ್ಟಡ ಏನು ಎತ್ತ ಉಂಡು ಅಂದ್ರೆ ಎಂಕಿಲ್ ವಿಶ್ವಕರ್ಮ ಸಮಾಜದ ಬಂಧುಗಳು ಒಂದೇ ಆರ್ಥಿಕವಾದ ಸದೃಢ ವ್ಯಕ್ತಿಗಳಿಂದ ಅರ್ಥ ಅಂಡ ಇತ್ತೇನ ಸದೃಢನೆ ಅಂಡ ಎಂಕ್ಲೇ ಒಂದೆ ದುಮ್ಮು ಬಂದಾಗ ಒಂದು ಚೂರು ವೀರ ಬರ್ಪನಾಗ ಏರ್ ಎಂಜ ಬಂದ್ಬೇರ ಬಂಡದು ಒಂದ್ಸರಿ ಎಂಕ್ಲ ಸಭೆಗೆ ಅಂದ್ರೆ ಶಾಸಕರು ಬಂದಿದ್ದೇರು ಆ ಪೊರ್ತುಡ ಹರಪಂಡೇನಿ ಇದು ಮಾತೆಲ್ಲ ಆಚಾರ್ಯ ಬಂದ ಮಾ ಎನ್ನ ಎಂಕ್ಲ ಇಲ್ಲ ಒಂದು ಆಚಾರ್ಯ ಬಂದದ್ದು ಬುಟ್ಟಿ ಬಲ್ಲು ಬಾಡದು ಇತರ ಲೆಕ್ಕ ವಾಸಶಿಲ್ಪಿ ಬರ್ರೆಜ್ಜಿ ಒಂದು ಬಂದದ್ದು ಸನ್ಮಾನ್ಯ ವಿರಾಟ್ ಯುವ ಮಿಲನ ವಿರಾಟ್ ವಿಶ್ವ ಯುವ ಬಳಗದ ಗುರುಕಾರ ಅಭಿಷೇಕ್ ಮೇರು ಶಾಲು ಬಾಡ್ದು ಹೂ ಕುರ್ಕೊಂಡು ಕೊಡ್ದು ಮಾರಾದಿಯದ ಭಿನ್ನೆನ ಸಾಲ್ಡ್ ಅರಿಣೆತ್ಕೊಂಡು ರಟ್ಟ ಮಾದರಿ ಗಾತ್ರ ಸನ್ಮಾನ್ಯ ಯುಟಿ ಗಾತ್ರ ವಿಶ್ವಕರ್ಮ ಸಂಘ ಮುಡಿಪು ವಲಯ ಇದರ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ಮುಡಿಪು ವಿಶ್ವಕರ್ಮ ಸಮುದಾಯದ ಭವನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಆಶೀರ್ವಾದ ನೀಡಿ ದಿಕ್ಸೂಚನಂತೆ ನೀಡಿರುವಂತಹ ದಿವ್ಯ ಉಪಸ್ಥಿತಿ ಮುಖಾಂತರ ಆಶೀರ್ವಚನ ಮಾಡಲಿರುವಂತಹ ಪರಮ ಪೂಜ್ಯ ಜಗದ್ಗುರು ಆನಂದ್ ಶಿವಭೂಷಿ ಕಾಲಹಸ್ತದಿಂದ ಸ್ವರಸ್ಥಿತ ಮಾಸ್ಟರ್ಗಳ ಮೇಲೆ ಆಶೀರ್ವಾದ ಬೇಡಿಕೊಂಡು ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಶ್ವತಿ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿ ಆಶೀರ್ವಾದ ಕೂಡ ಬೇಡಿಕೊಳ್ಳುತ್ತಾ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ವಿಶ್ವಕರ್ಮ ಸಂಘ ಮುಡಿಪು ಇದರ ಅಧ್ಯಕ್ಷರು ಸನ್ಮಿತ್ರ ಅಂತ ಈರ ಯೋಗೇಶ್ ಆಚಾರ್ಯ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತಂತಹ ನಮ್ಮ ಗೌರವಿತರು ಸನ್ಮಿತ್ರರಾಗಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಂತಹ ಶ್ರೀ ಮಧು ಆಚಾರ್ಯ ಮುಲ್ಕೀರವರೇ ವೇದಿಕೆಯಲ್ಲಿ ಉಪಸ್ಥಿತವಂತಹ ಇತಿಹಾಸ ಪ್ರಸಿದ್ಧವಾದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಮಂಗಳೂರು ಇದರ ಆಡಳಿತ ಮುಖ್ಯಸ್ಥ ಶ್ರೀ ಸುಂದರ ಆಚಾರಿ ಬೆಲುವಾಯಿದವರೇ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸನ್ಮಿತ್ರರಾಗಿದ್ದಂತಹ ಗಣೇಶ್ ನಾಯ್ಕ್ ಕುರ್ನಾಡ್ರವರೇ ವೇದಿಕೆ ಮೇಲೆ ಉಪಸ್ಥಿತವಂತಹ ನನ್ನ ಆತ್ಮೀಯರು ಸನ್ಮಿತ್ರರಾಗಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ಬೊಲಿಯಾರವರೇ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಪ್ರಶಾಂತ್ ಕಾಜವರವರೇ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು KPCC ಕಾರ್ಯದರ್ಶಿಯಾದ ಶ್ರೀಮತಿ ಮಮತಾ DS ಗಟ್ಟಿರವರೇ ಅದೇ ರೀತಿ ನಮ್ಮೆಲ್ಲ ಸನ್ಮಿತರಾಗಿರುವಂತಹ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಸಂತೋಷ್ ಪತ್ತಾರವರೇ ವೇದಿಕೆ ಮೇಲೆ ಉಪಸ್ಥಿತಂತಹ ಗೌತಮ ಶ್ರೀ ಸದಾಶಿವ್ ಆಚಾರ್ಯ ಅವರೇ ನಮ್ಮ ಗೌರವಿತರು ಸನ್ಮಿತರಾಗಿರುವಂತಹ ಕೇಶವ ಭಟ್ ಬೆಲ್ಲಿಯರವರೇ ಶ್ರೀ ವಸಂತ್ ಆಚಾರ್ಯ ಕಯ್ಯಾರ್ ಅವರೇ ನವೀನ್ ಡಿಸೋಜ ಮಣಿಪುರ್ ಅವರೇ ಇನ್ನಿತರ ಎಲ್ಲ ನಮ್ಮ ಸದಾಶಿವ ಆಚಾರ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಹಿರಿಯ ಕಿರಿಯ ನಾಯಕರೇ ಗೌರವ ಗಣ್ಯಾತಿಗಣ್ಯ ಅತಿಥಿಗಳೇ ನನ್ನ ಮುಂದಿನ ಗುರು ಹಿರಿಯರೇ ಸಹೋದರ ಸಹೋದರರೇ ಆತ್ಮೀಯ ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಯಾಕಂತ ಹೇಳಿದರೆ ನಾನು ಫಸ್ಟ್ ಬಂದಂಥ ಸಂದರ್ಭದಲ್ಲಿ ಯಾಕಂದ್ರೆ ಇದು 2008 ಮುಂಚೆ ಇದು ಉಲ್ಲಾಲ ಕ್ಷೇತ್ರಕ್ಕೆ ಇರಲಿಲ್ಲ ಇದು ಬಿಟ್ಲ ಕ್ಷೇತ್ರಕ್ಕೆ ಸೀಮಿತವಾದ ಒಂದು ಸ್ಥಳವಾಗಿತ್ತು ಕ್ಷೇತ್ರವಾಗಿತ್ತು
ಕ್ಷೇತ್ರ ವಿಂಗಡನೆಯಾಗಿ ನಾನು ಈ ಪ್ರದೇಶಕ್ಕೆ ಪ್ರತಿನಿಧಿಯಾಗಿ ಬಂದದ್ದೇ ಬಹುಶಃ 17 ವರ್ಷಗಳ ಹಿಂದೆ 2008 2008 ನಂತರ ಎಲ್ಲ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೇರೆ ಬೇರೆ ಕಂ ಭಾಗವಹಿಸಿಕೊಂಡು ಈ ಒಂದು ಸಹೋದರರು ವಿಶ್ವಕರ್ಮ ಮುಡಿಪು ವಲಯದವರು ಕೂಡ ನಾನು ಈ ಒಂದು ವೇದಿಯ ವಾರ್ಷಿಕ ಕಾರ್ಯಕ್ರಮ ಆಹ್ವಾನ ಮಾಡಿಸಿದಾಗ ಬಹುಶಃ ಶಾಮಿಯಾನ ಹಾಕಿ ಸಣ್ಣ ಮಟ್ಟದ ಒಂದು ಕಾರ್ಯಕ್ರಮ ನಾನು ಕೇಳಿದ್ದೆ. ಈ ಸ್ಥಳ ಯಾರದಂತ ಹೇಳಿ, ಸ್ಥಳ ನಮ್ದಂತ ಹೇಳಿದ್ದು. ನಾನು ಹೇಳಿದ್ದೆ ಯಾಕೆ ನಿಮಗೆ ಬಹುಶಃ ಇವತ್ತು ಇದಕ್ಕೆ ಒಂದು ನಿಮಗೆ ಸಮುದಾಯ ಅನುಭವನ ಕಟ್ಟಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದಕ್ಕೆ ಹೇಳಿದ್ದು ಹೇಗೆ ಆರ್ಥಿಕ ಪರಿಸ್ಥಿತಿ ನಮ್ದೆಲ್ಲ ಕಷ್ಟ ಇದೆ, ನಾವು ಇದನ್ನೇ ಮಾಡೋದು ಕಷ್ಟದಲ್ಲಿ, ಉದ್ದೇಶ ಇದೆ, ನಮ್ಮ ಯೋಜನೆಗಳಿದೆ, ಆದರೆ ಇದನ್ನು ಅನುಷ್ಠಾನ ಇಷ್ಟು ದೊಡ್ಡ ಯೋಜನೆ ನಾವು ಹೇಗೆ ಮುಂದೆ ಹೋಗುವುದೆಂಬ ಗೊತ್ತಾಗುವುದಿಲ್ಲ ಎಂಬ ಚರ್ಚೆ ಆಯಿತು. ನಾನು ಅವಾಗ ಅವರಿಗೆ ಹೇಳಿದೆ, ಸರ್ಕಾರದಲ್ಲಿರುವಂಥ ಅನುದಾನ ಮತ್ತು ಸಂಪತ್ತು ಅದು ಕೆಲವೇ ವರ್ಗಕ್ಕೆ ಮಾತ್ರ ಸೀಮಿತವಾಗುವುದಲ್ಲ, ಸರ್ಕಾರದಲ್ಲಿರುವಂಥ ಸಂಪತ್ತು ಮತ್ತು ಆರ್ಥಿಕ ವ್ಯವಸ್ಥೆ ಆ ಸಮಾಜದ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದವರಿಗೆ ಕೂಡ ಹಂಚುವಂಥ ಕೆಲಸ ಆಗಬೇಕು. ಅದನ್ನು ನಾವು ಬಹುಶಃ ನಮ್ಮ ಮಾಡ್ತೇವೆ, ನಿಮ್ಮ ಕೂಡ ಮನವಿ ಕೊಡಿ, ಅದನ್ನು ನಾವು ಬಹುಶಃ ಎಲ್ಲರಿಗೆ ಕೊಡದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿಕೊಂಡು ಅವರಿಗೆ ಕೊಟ್ಟೆ. ಆದರೂ ಶಾಲೆಗೆ ವಿಶ್ವಾಸ ಇದು ಬರಲಿಲ್ಲ, ಹೌದು ಆಗ್ತದೆ ಇಲ್ವಾ ಅಂತೇಳಿ. ಮತ್ತೆ ಒಂದು 2 ಸಲ ಆದ ನಂತರ ಕರ್ಕೊಂಡು ಹೋಗಿ ಬಹುಶಃ ಅವರಿಗೆ ವಿಶೇಷವಾದ ದೇವರ ಒಂದು ಶಕ್ತಿ ಇದ್ದ ಕಾರಣ, ಯಾಕೆಂದೇಳಿ ನಮ್ಮ ಪ್ರಯತ್ನ ಇರ್ಬೋದು, ಆದರೆ ನಿಮ್ಮ ದೇವರ ಆಶೀರ್ವಾದ ಇಲ್ಲದಿದ್ದರೆ ಗ್ರಾಮೀಣ ಮಟ್ಟಕ್ಕೆ ಮುಡಿಪು ಸಣ್ಣ ಗ್ರಾಮ, ಒಂದು ಗ್ರಾಮ ಮಟ್ಟಕ್ಕೆ 50 ಲಕ್ಷ ರೂಪಾಯಿ ಯಾವುದೇ ಒಂದು ಸಮುದಾಯ ದಾನಕ್ಕೆ ಅಲ್ಲಿಯವರೆಗೆ ಬಿಡುಗಡೆ ಆಗಲಿಲ್ಲ. ಪ್ರಪ್ರಥಮ ಆದದ್ದೇ ಅದು ವಿಶ್ವಕರ್ಮ ಮುಡಿಪು ಇಲ್ಲಿ ಮಾತ್ರ, ಇಡೀ ರಾಜ್ಯದಲ್ಲಿ. ಅಲ್ಲಿ ತನಕ ಗ್ರಾಮ ಮಟ್ಟಕ್ಕೆ 10-15 ಲಕ್ಷ ರೂಪಾಯಿ, ತಾಲೂಕು ಮಟ್ಟಕ್ಕೆ 25 ಲಕ್ಷ ರೂಪಾಯಿ, ಜಿಲ್ಲಾ ಮಟ್ಟಕ್ಕೆ ಜಾಸ್ತಿ. ಒಂದು ಗ್ರಾಮ ಮಟ್ಟದಲ್ಲಿ ಆಗ ಇಷ್ಟು ಇಂಪ್ರೂವ್ಮೆಂಟ್ ಕೂಡ ಆಗಲಿ, ಡಬಲ್ ರೋಡ್ ಏನಿಲ್ಲ, ಒಂದು ಸಿಂಗಲ್ ಲೈನ್ ಮಾತ್ರ ಇರುವಂಥದ್ದಿಲ್ಲ, ಸಣ್ಣ ಗ್ರಾಮ ಮಾತ್ರ. ಈ ಗ್ರಾಮ ಮಟ್ಟಕ್ಕೆ ಅಷ್ಟು ದೊಡ್ಡ ಮೊತ್ತ ರಾಜ್ಯ ಮಟ್ಟದಲ್ಲೇ ಇವತ್ತು ಆಗುವಂಥದ್ದು ಬಹುಶಃ ಇದು, ಅದಕ್ಕಂತ ನಮ್ಮ ಪ್ರಯತ್ನ ಇರ್ಬೋದು. ಅದು ನಮ್ಮ ದೇವರ ನಿಮ್ಮ ಗುರುಗಳ ಎಲ್ಲ ಆಶೀರ್ವಾದ ಮುಖಾಂತರ ಇವತ್ತು ಆಗಿದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತಿಥಿಗಳಲ್ಲೋರ್ವರಾದ ಎಸ್ಕೆಜಿಐ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀಯುತ ಉಪೇಂದ್ರಾಚಾರ್ಯ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಿತ ಉಪೇಂದ್ರ ಆಚಾರ್ಯರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹುಶಃ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ನಾನು ಇವತ್ತು ಸ್ವಾಗತಿಸಿದ್ದೇನೆ. ಆದ ಕಾರಣ ಇವತ್ತು ಬಹುಶಃ ಅತ್ಯಂತ ಸಂತೋಷವಾಗ್ತಿದೆ. ಇವತ್ತು ಈ ಒಂದು ಅತ್ಯುತ್ತಮವಾದ ಸುಂದರವಾದ ವಿಶ್ವಕರ್ಮ ಸಮುದಾಯ ಭವನ ತಲೆ ಎತ್ತಿ ನಿಂತಿದೆ. ಇದು ನಿಮ್ಮ ಸಮುದಾಯದ ದೊಡ್ಡ ಆಸ್ತಿ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕ್ಯಾಪಿಟಲ್ ಎಸೆಟ್ ಯಾವುದಂತ ಹೇಳಿದರೆ ಇದು ನಿಮ್ಮ ಕ್ಯಾಪಿಟಲ್ ಎಸೆಟ್, ಇದು ಸಮುದಾಯದ ಸಂಪತ್ತು. ಬರೀ ಒಂದು ಹಾಲು ಮಾತ್ರ ಅಲ್ಲ, ಈಗ ನಿಮಗೆ ಕಷ್ಟಪಟ್ಟು ಅದೇ ಒಂದು 1 ಕೋಟಿ 2 ಕೋಟಿ ಇರ್ಬೋದು. ಇಲ್ಲಿರುವಂಥ ಸಣ್ಣ ಮಕ್ಕಳು ಇವರೆಲ್ಲ ನಿಮ್ಮ ಅಷ್ಟು ವಯಸ್ಸಾಗುವಾಗ ಇದಕ್ಕೆ 1 ಕೋಟ್ಯಾಂತರ ರೂಪಾಯಿ, 10 ಕೋಟಿ 15 ರೂಪಾಯಿ ಆಸ್ತಿಯನ್ನು ನೀವೆಲ್ಲ ಹಿರಿಯರು ಸೇರಿ ಈ ಯುವಜನಾಂಗದ ಕೈಗೆ ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಸಮಾಜದ ಕ್ಯಾಪಿಟಲ್ ಎಸೆಟ್ ಆಗಿರುವಂಥದ್ದು. ಈ ಕ್ಯಾಪಿಟಲ್ ಎಸೆಟನ್ನು ಬಹುಶಃ ಇಲ್ಲಿಯದಂಥ ಇವತ್ತು ನಿಲ್ಲಿಸಬಾರ್ದು, ನೀವು ಮುಂದೆ ತಗೊಂಡು ಹೋಗ್ಬೇಕು. ಈಗ ನಿಮಗೆ ಧೈರ್ಯ ಬಂದಿದೆ, ನಿಮಗೆ ಭವಿಷ್ಯತ್ತು ಏನಾಗಿದೆ ಅಂತ ಹೇಳಿದರೆ ಒಂದು ಬಿಲ್ಡಿಂಗ್ ಆಗಿದೆ, 1 ಕೋಟ್ಯಾಂತರ ರೂಪಾಯಿ ಆಸ್ತಿಯಾಗಿದೆ ನಿಮಗೆ, ಅದರಲ್ಲಿ ಬಾಡಿಗೆ ಇನ್ಕಮ್ ಬರ್ತದೆ, ಅದು ಅಲ್ಲಿಗೆ ಸೀಮಿತವಲ್ಲ. ನೀವು ಕ್ಯಾಪಿಟಲ್ ಇನ್ಕಮ್ ಏನು ಬರ್ತದೆ ಅದನ್ನು ಧೈರ್ಯವಾಗಿ ಮುಂದೆ ನಿಂತು ನಿಮಗೆ ಬ್ಯಾಂಕ್ ಲೋನ್ ಅವರೆಲ್ಲ ಕೊಡೋ, ನೀವು ಎಲ್ಲೇ ದೊಡ್ಡ ಮಟ್ಟ ಗ್ರಾಮೀಣ ಇನ್ನೂ ದೊಡ್ಡ ಮಟ್ಟ ಜಾಸ್ತಿ, ಎಲ್ಲಿ ಇವತ್ತು ಕಡಿಮೆಗೆ ರೇಟ್ ಸಿಗ್ತದೆ ಅಲ್ಲಿ ದೊಡ್ಡ 10-10 ಎಕರೆ ಜಾಗೆ ತೆಗ್ದಲ್ಲಿ ಇಡಬೇಕು. ಬೇರೆಯವ್ರು ದೊಡ್ಡವರಾಗಿದ್ವಾಗ ನೀವು ಈಗ ತಗೊಂಡ 1 ಕೋಟಿ ಆಸ್ತಿ 100 ಕೋಟಿಗೆ ಬಂದು ನಿಲ್ಲುವಂಥ ಕೆಲಸ ಆಗ್ತದೆ. ಅದೆಲ್ಲ ನೀವು ಸಮುದಾಯಕ್ಕೆ ಕೊಟ್ಟು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಕೊಡುವಂಥ ದೊಡ್ಡ ಮಟ್ಟದ ಆರ್ಥಿಕವಾದ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಮಟ್ಟದ ಆಲೋಚನೆ ನಿಮ್ಮ ಒಂದು ಸಮಾಜದಲ್ಲಿ ಇರಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಬಹುಶಃ ವಿಶ್ವಕರ್ಮದವರು ಆಚಾರ್ಯ ಸಮುದಾಯ ನಾನು ಇಲ್ಲಿ ಹೀಗೆ ಹೇಳಿದೆ, ಅತ್ಯಂತ ಒಂದು ವಿಶ್ವಾಸಭರಿತವಾದ ಒಂದು ಸಮಾಜ. ನಾವು ಸಣ್ಣದಿರುವಾಗ ನನಗೆ ಈಗಲೂ ಕೂಡ ನೆನಪಿದೆ, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಆಚಾರ್ಯನ ಕರೆಯದೆ ಅವರು ಬರೆಯದೇ ಇರೋ ಕೆಲಸ ಆಗುದ. ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಮಟ್ಟಿನ ಒಂದು ಕುಟುಂಬಕ್ಕೆ ಹೇಗೆ ಒಂದು ಒಬ್ಬರಿಗೆ ಒಂದು ಡಾಕ್ಟರ್ ಆಗಿದ್ದಾರ, ಹಿಂದಿನ ಕಾಲದಿಂದ ಮನೆಯವರಿಗೆ ಒಂದು ಆಚಾರ್ಯರು ಇದ್ದು ಪರ್ಮನೆಂಟ್ ಆಗಿ ಬಹುಶಃ ಅವರೇ ಇರಬೇಕು ಇದಕ್ಕೆ. ಆದ ಕಾರಣ ಅತ್ಯಂತ ವಿಶ್ವಾಸ ಕೂಡ, ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ವಿಶ್ವಾಸದ ಒಂದು ಸಮಾಜ ಇವತ್ತು ನಿಮಗೆ ಆಗಿದೆ. ಇಂಜಿನಿಯರಿಂಗ್ ಎಲ್ಲ ಮತ್ತು ಈಗ ಬಂದಿದೆ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಆ ಕಾಲೇಜ್, ಈ ಕಾಲೇಜ್ ಬಂದು ನಮಗೆಲ್ಲ ಆರ್ಕಿಟೆಕ್ಟ್ ಎಲ್ಲ ಕಲಿಸ್ತಾರೆ.
ಯಾವುದೇ ಇಂಜಿನಿಯರಿಂಗ್ ಇಲ್ಲದೆ ಯಾವುದೇ ಇಂಜಿನಿಯರಿಂಗ್ ಶಿಕ್ಷಣ ಇಲ್ಲದೆ ಇವತ್ತು ಬಹುಶಃ ದೇವರು ಕೊಟ್ಟಂತಹ ವಿಶೇಷ ಶಕ್ತಿ ಮುಖಾಂತರ ಶಿಲ್ಪಕಲೆ ಮಾಡಿ ನಾವು ಆರ್ಕಿಟೆಕ್ಚರ್ ದೊಡ್ಡವಾದ ಆರ್ಕಿಟೆಕ್ಚರ್ ತೋರಿಸೋರು ಯಾರಂತ ಹೇಳಿದರೆ ಅದು ನಿಮ್ಮ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಬಹುಶಃ ನಿಮ್ಮಲ್ಲಿ ಕೈಯಲ್ಲಿರುವಂಥ ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ನಾನು ಈ ಒಂದು ಸಮುದಾಯ ಅಂತ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರ ಬ್ಯಾಕಂದ ಎಲ್ಲ ವರ್ಗದವ್ರಿಗೆ ಕೂಡ, ಅದು ನಿಮ್ಮ ಕುಗಲಾಲ್ ಭವನದವ್ರಿಗಿರಲಿ, ಕುಣಜ ಬಂಟ್ರ ಭವನಕ್ಕಿರಲಿ, ನಮ್ಮ ಗತಿ ಸಮಾಜದವ್ರಿಗಿರಲಿ, ಅದೇ ರೀತಿ ತೀಯ ಸಮಾಜದವ್ರಿಗೆ ಯಾರ್ಯಾರು ಬಹುಶಃ ನಮ್ಮ ಇವತ್ತು ಸಂಬಂಧಪಟ್ಟಂಗೆ ತಮ್ಮ ಸಹಕಾರ ಕೇಳಿದೇವ, ನಾವೆಲ್ಲರೂ ಕೂಡ ಕೊಟ್ಟೊಂದು ವಿಚಾರ ಇವತ್ತು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಸಮಾಜದ ಎಲ್ಲ ವರ್ಗದವರು ಕೂಡ ಸ್ವಾವಲಂಬನೆಯಾಗಿ ಸಬಲೀಕರಣವಾಗಿ ಮುಂದೆ ಬಂದಂತಾಗ ಮಾತ್ರ ಸಮಾಜ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗ್ತವರು ಒಂದು ವಿಚಾರ ಇವತ್ತು ಆಗ್ತದೆ. ನಾನು ನಿನ್ನೆ ಕೂಡ ಹೇಳಿದೆ, ಒಂದು ದೇಶ ಅಂತ ಹೇಳಿದರೆ ಬರೀ ನಾವು ಹಿಮಾಲಯ ಪರ್ವತದ ಕೆಳಗಿದ್ದೇವೆ, ಗುಡ್ಡಗಾಡಿನ ಮಧ್ಯೆ ಇದ್ದೇವೆ, ಹಿಂದೂ ಸಾಗರ ಅರಬ್ಬಿ ಸಮುದ್ರದ ಮಧ್ಯದಲ್ಲಿದ್ದೇವೆ, ಇದು ದೇಶ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯ ಮನುಷ್ಯರನ್ನು ಪರಿಗಣಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯ ಮತ್ತು ಜನಸಾಮಾನ್ಯ ಕೂಡ ಅತ್ಯುತ್ತಮವಾಗಿ ಬಲಿಷ್ಠವಾದಾಗ ಮಾತ್ರ ಬಹುಶಃ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಆಗುವ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ಅತ್ಯಂತ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಇವತ್ತು ಆ ಗುರುತಿಸಿಕೊಳ್ಳೋಕ್ಕೆ ಅವ್ರಿಗೆ ಸಿಕ್ಕುವಂಥ ಹಕ್ಕನ್ನು ಕಾಲಬುಡಕ್ಕೆ ಮುಟ್ಟಿಸುವುದೇ ಅದು ಸರ್ಕಾರದ ಮುಖ್ಯ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಸಾಮಾಜಿಕವಾದ ರಾಜಕೀಯ ಚಿಂತನೆ ಅಂತ ಹೇಳಿದರೆ ಧ್ವನಿ ಇಲ್ಲದವನಿಗೆ ಧ್ವನಿಯಾಗಬೇಕು, ಶಕ್ತಿ ಇಲ್ಲದವನಿಗೆ ಶಕ್ತಿ ಕೊಡಬೇಕು, ಅದು ನಮ್ಮ ಪ್ರಮುಖವಾದ ಗುರಿ ಇರುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದು ಈ ಒಂದು ನೆಲೆಗಟ್ಟಿನಲ್ಲಿ ತಾವು ಮುಂದೆ ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಿಮ್ಮಲ್ಲಿ ಅತ್ಯುತ್ತಮವಾದ ಒಗ್ಗಟ್ಟಿನೊಂದು ತಂಡ ಇದೆ, ಎಲ್ಲರೂ ಕೂಡ ಎಲ್ಲ ಹಿಂದಿನ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಎಲ್ಲರೂ ಕೂಡ ಇಡೀ ಕಮ್ಯುನಿಟಿ ಒಂದು ಒಗ್ಗಟ್ಟಿನ ಹೋಗುವುದು ನಮಗೆ ಅತ್ಯಂತ ಸಂತೋಷ. ತಾವೆಲ್ಲರೂ ಇತರಿಗೆ ಕೂಡ ಇವತ್ತು ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಹಿರಿಯರೆಲ್ಲ ಸೇರಿಕೊಂಡು ಉತ್ತಮವಾದ ಗೌರವಪೂರ್ವ ಸಮಾಜ ನಿರ್ಮಾಣ ಮಾಡಿಕೊಂಡು ನಿಮಗೆಲ್ಲ ಇವತ್ತು ಯುವಜನರ ಕೈಗೆತ್ತು ಕೊಟ್ಟಿದ್ದಾರೆ. ನಿಮ್ಮ ಅಧ್ಯಕ್ಷರು ಕೂಡ ಇವತ್ತು ಯುವಕರಾಗಿ ಇವತ್ತು ಇದ್ದಾರೆ. ಯೋಗೇಶ್ ಆಚಾರ್ಯರು ಕೂಡ ಬಹುಶಃ ಯುವಕರಾಗಿದ್ದಾರೆ. ಸೊ ಹಿರಿಯರೆಲ್ಲರೂ ಕೂಡ ಶ್ರಮ ಪಟ್ಟು ಇಷ್ಟು ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಆರ್ಥಿಕವಾದ ಪರಿಸ್ಥಿತಿ ಇಲ್ಲದಿದ್ದರೂ ಕೂಡ ನಿಮ್ಮ ಗೌರವಕ್ಕೆ ಒಂದು ಕಿಂಚಿತ್ತು ಕಪ್ಪು ಚುಕ್ಕೆ ಬರದೆ ಅವರ ಜೀವನವನ್ನು ನಡೆಸಿಕೊಂಡು ಬಂದಿರುವುದನ್ನು ಯುವಜನ ಇವತ್ತು ಅರ್ಥ ಮಾಡಿಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕ ಪರಿಸ್ಥಿತಿ ಕಷ್ಟ ಇರ್ಬೋದು, ಅದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಅವರ ಜೀವನ ಮತ್ತು ವ್ಯಕ್ತಿತ್ವ ರೂಪಿಸಿಕೊಂಡು ಇಡೀ ನಿಮ್ಮ ಆಚಾರ್ಯ ಕಮ್ಯುನಿಟಿಗೆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಗೌರವವನ್ನು ಎಲ್ಲ ಹಿರಿಯರು ಇವತ್ತು ತಂದುಕೊಂಡು ಕೆಲಸ ಮಾಡಿದ್ದಾರೆ. ಅದನ್ನು ಉಳಿಸಿಕೊಂಡು ಮುಂದೆ ತಗೊಂಡು ಜವಾಬ್ದಾರಿ ಅದು ನಿಮ್ಮೆಲ್ಲ ಯುವಜನಾಂಗದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಕೆಲಸವನ್ನು ನೀವು ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಕಷ್ಟ ಅನುಭವವನ್ನು ನೋಡಿಕೊಂಡು ಮುಂದೆ ಹೋಗುವಂಥ ವ್ಯವಸ್ಥೆ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಬೇರೆ ಬೇರೆ ಯೋಜನೆ ಮುಖಾಂತರ ಮುಂದೆ ಬರುವಂಥ ಅವಕಾಶ ಅದು ಖಂಡಿತವಾಗಿ ಇವತ್ತು ಆಗಬೇಕಂದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಿಮ್ಮ ಒಗ್ಗಟ್ಟಿಗೆ ನಿಮ್ಮ ಶಕ್ತಿಯುತವಾದ ಒಂದೇ ರೀತಿಯ ಕೆಲಸಗಳಿಗೆ ಯಾವುದಕ್ಕೂ ಅಡಚಣೆ ಬರಬಾರ್ದು. ಅದು ಯಾವುದೇ ರಾಜಕೀಯ ಇರಲಿ, ಯಾವುದೇ ಇರಲಿ, ಏನು ಕೂಡ ಯಾವುದು ಕೂಡ ನಿಮ್ಮ ಒಗ್ಗಟ್ಟಿಗೆ ಬರಬಾರ್ದು. ನಾನು ಕೂಡ ಮತ್ತು ಟೆನ್ಷನ್ ಕೂಡ ಇರಬಾರ್ದು. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ನಾನು ಟೆನ್ಷನ್ ಆಗಿ ನಾನು ಪೊಲಿಟಿಕ್ಸ್ ರಾಜಕೀಯ ಮಾಡೋದೇ ಇಲ್ಲ. ಯಾಕೆ ಮತ್ತು ತಲೆಗೆಟ್ಟಿದೆ ನನಗೆ ಟೆನ್ಷನ್ ಮಾಡಿಕೊಂಡು ಮಾಡಲಿಕ್ಕೆ? ಆದರೆ ಯಾರು ಕೂಡ ನೀವು ಕೆಲಸ ನಿಮ್ಮ ಕೆಲಸ ಮಾಡ್ತೀರಿ, ಅದು ಸಣ್ಣ ಕೆಲಸ ದೊಡ್ಡ ಕೆಲಸ ಕೂಡ ಟೆನ್ಷನಿಂದ ದಯವಿಟ್ಟು ಮಾಡಬೇಡಿ. ಏನು ಸುಖ ಇಲ್ಲ, ಟೆನ್ಷನ್ಗೆ ಏನು ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನ್ಗೊಂದು ಮದ್ದಿಲ್ಲ. ಇನ್ನು ನಿಮ್ಮ ಎಲ್ಲ ರೋಗಗಳು ಬರುವುದು ಯಾವುದರಿಂದಲೇ, ಅದು ಟೆನ್ಷನಿಂದಲೇ ಬರುವಂಥದ್ದು. ಸೊ ಟೆನ್ಷನ್ ರಹಿತವಾಗಿ ದೇವರು ಇಟ್ಟಾಗಿ ಆಗ್ತದೆ, ಆರಾಮದಲ್ಲಿ ಇದ್ದುಕೊಂಡು ನೀವು ಪ್ರಾಮಾಣಿಕ ಮತ್ತು ನಿಯತ್ತಿಂದ ಸಂತೋಷ ಎಲ್ಲರ ಜೊತೆ ನಿಮಗೊಬ್ಬ ತೊಂದರೆ ಮಾಡಿದ್ರು ಕೂಡ ಕಷ್ಟಪಟ್ಟು ಕೊಟ್ಟು ಕೂಡ ಅದೆಲ್ಲ ಸ್ವಾಭಾವಿಕ, ಸಮಾಜದಲ್ಲಿ ಸ್ವಾಭಾವಿಕ. ನಿಮಗೆ ಇನ್ಸಲ್ಟ್ ಮಾಡ್ತಾನೆ, ಅವಮಾನ ಮಾಡ್ತಾನೆ, ಅದೆಲ್ಲ ಅದನ್ನೆಲ್ಲ ಸ್ವೀಕರಿಸಿಕೊಂಡು ಮುಂದೆ ಹೋಗಬೇಕು. ಈ ದೇಶದಲ್ಲಿ ಅಂಬೇಡ್ಕರ್ ಕೂಡ ಹವಾಮಾನ ತೊಂದರೆ ಇದನ್ನು ಎದುರಿಸಿಕೊಂಡೇ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕೆಲಸ ಇವತ್ತು ಆಗ ಯಾರಿಗೂ ಆರಾಮದಲ್ಲಿ ಹೋಗಲಿಲ್ಲ. ಅದಕ್ಕೆ ನಾನು ಟೆನ್ಷನ್ ರಹಿತವಾದ ಆ ಒಂದು ಜೀವನ ಸಾಗಿಸುವ ವಿಶೇಷ ಮನವನ್ನು ಹಮ್ಮಿಕೊಳ್ಳುವ ಅವಕಾಶ ಆಗಲಿ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಮುಖಾಂತರ ಮುಂದಿನ ಕೊಡುವ ವಿಚಾರ ಇವತ್ತು ಆಗುವಂತಾಗಬೇಕು. ಇಲ್ಲಿ ನಾವು ಒಂದು ಕಟ್ಟಡ ಆಗಿದೆ, ಅದನ್ನು ಪೂರ್ಣಗೊಳ್ಳಲಿಕ್ಕೆ ಹೆಚ್ಚಿನ ಅನುದಾನಕ್ಕೆ ಸಂಬಂಧಪಟ್ಟಾಗ ಏನೋ ಬಹುಶಃ ಸಂತೋಷ್ ಪತ್ರಕ್ಕೆ ಸಹಕಾರ ಮಾಡ್ತಾ ಹೇಳಿದ್ದಾರೆ. ನಾನು ಕೂಡ ನಮ್ಮಿಂದ ಏನೋ ಸಹಕಾರ ಬೇಕು ಮಾಡ್ತೀನಿ. ಅದೇ ರೀತಿ ಶಾಸಕ ನಿಧಿಯಿಂದ ಏನಾದರೂ ಉಳಿದಿದ್ದರೆ ನನ್ನ ಖಂಡಿತವಾಗಿ ನಾನು ಉಳಿಯುವಂಥ ನಾನು ಮಾಡ್ತೇನೆ. ಏನಾದರೂ ಅನುದಾನ ಬಂದಿದ್ದಲ್ಲಿ ಖಂಡಿತವಾಗಿ ಈ ಸಲಕ್ಕೆ ಸಂಬಂಧ ಪಟ್ಟಕ್ಕೆ ಮುಂದಿನಕ್ಕೆ ದೇವರು ತೀರ್ಮಾನ ಮಾಡ್ತೇನೆ. ಅವಾಗೇನೋ ದೇವರು ಅವಕಾಶ ಕೊಟ್ಟರೆ, ನೀವೆಲ್ಲ ಅವಕಾಶ ಕೊಟ್ಟರೆ ಆಗ ನಾವು ನೋಡುವಂಥ ಕೆಲಸ ಮಾಡುವ. ಆಗದ ಬಗ್ಗೆ ನಾನು ಈಗ ಟೆನ್ಷನ್ ಯಾಕೆ ಮಾಡುವಂಥದ್ದು? ಈಗ ನನಗೆ 5 ವರ್ಷಕ್ಕೆ ನನ್ನ ಶತ ಜನರು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಮ್ಯಾರ್ಚಿಗೆ ಆ ಕೆಲಸ
ಟೈಮ್ ಮುಗಿತದೆ ನನಗೆ ಸಮಾಧಾನ ಇದೆ ನಾನು ಚೆನ್ನಾಗಿ ನನ್ನ ಕೆಲಸ ಮಾಡಿದ್ದೇನೆ ಅಂತೇಳಿ ಇಲ್ಲಿ ಜನರಿಗೆ ಬಿಟ್ಟದ್ದು ಕೊಟ್ಟರೆ ಕೊಡ್ತಾರೆ ಕೊಡದಿದ್ರೆ ಒಳ್ಳೇದು ಕೊಡದು ಮಾತು ಒಳ್ಳೇದು ನಮಗೆ ಟೆನ್ಷನ್ ಗುರಿಯಾಗಿ ನಾವು ಜೀವನ ಮಾಡೋದ ವಿಚಾರ ಇವತ್ತು ಕೊಟ್ಟರೆ ಮತ್ತೆ ಕೆಲಸ ಮಾಡಿಕೊಂಡು ಹೋಗುದು ಕೊಡದಿದ್ರೆ ಯಾರು ಬರ್ತಾನೆ ಅವನಿಗೆ ಉತ್ತಮ ಕೆಲಸ ಮಾಡಲಿಕ್ಕೆಲ್ಲ ಸಹಕಾರ ಕೊಟ್ಟು ನಾವು ಇಡೀ ದೇಶ ತಿರುಗಿಕೊಂಡು ಸುತ್ತಿಕೊಂಡು ಆರಾಮದಲ್ಲಿ ಜೀವನ ಸಾಗಿಸಿ ನಾನು ಸಮಾಧಾನದ ಜೀವನ ಮಾಡಬೇಕಲ್ಲ ನೆಮ್ಮದಿಯಿಂದ ಅದಕ್ಕೆ ನನ್ನ ವ್ಯಕ್ತಿತ್ವ ಇರುವಂಥದ್ದು ಅದಕ್ಕಾರಣ ನನ್ನಿಂದ ಆಗುವಂಥ ಸಹಕಾರ ಈಗಲೂ ಮಾಡ್ತೇನೆ ಅವಕಾಶ ಸಿಕ್ಕಿದೆ ಮುಂದಿನ ಮಾಡುವಂಥ ಯೋಜನೆ ಇವತ್ತು ಹಮ್ಮಿಕೊಳ್ತೇನೆ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ನಿಮಗೆ ನಾನು ಇವತ್ತು ಹೇಳಿಕೊಳ್ತಾ ಒಂದು ಮತ್ತೊಮ್ಮೆ ಮುಡಿಪು ವಿಶ್ವಕರ್ಮ ಸಂಘದ ಸರ್ವ ಮನೆಯ ಸರ್ವ ಹಿರಿಯರನ್ನು ಕಿರಿಯರನ್ನು ಯುವಕರನ್ನು ತಾಯಂದಿರು ಸಹೋದರಿಯರನ್ನು ಎಲ್ಲರ ಪರವಾಗಿ ಅಭಿನಂದಿಸಿ ಇಡೀ ಬರೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದೇವರು ವಿಶೇಷ ಶಕ್ತಿ ಸಂತಪ್ತಿ ಕೊಟ್ಟು ಅವರಿಗೂ ಕೂಡ ಅವರ ಆರ್ಥಿಕವಾದ ಪರಿಸ್ಥಿತಿ ಜಾಸ್ತಿ ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನೀವೆಲ್ಲ ಗ್ರಾಮ ಗ್ರಾಮದಲ್ಲಿ ಕೂಡ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿ ಜೀವನ ಮಾಡಿ ಸಹೋದರದ ಪ್ರೀತಿ ಇದೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಮುಂದಾಗುವಂಥ ಕೆಲಸ ಮಾಡಬೇಕು ಶಾಂತಿ ನಮ್ಮ ಕೈಗೆ ಕೊಡಿ ಅದಕ್ಕೆ ನಮ್ಮ ಅಭಿವೃದ್ಧಿ ನಿಮ್ಮ ಕಾಲಕ್ಕೆ ಬುಡಕ್ಕೆ ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡ್ತೇವೆ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ನನ್ನೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆ ಸುಭಾಷಣ ಸಲ್ಲಿಸಿಕೊಂಡು ವಿಶ್ವಕರ್ಮ ಸಮಾಜ ಅಧ್ಯಕ್ಷ ಯೋಗೀಶ ಎಲ್ಲ ನಮ್ಮ ಇವರಿಗೆ ನಿಮಗೆ ಎಲ್ಲ ಕೆಲಸ ನೀವು ಬಹಳ ಹುಷಾರಿದ್ದೀರಿ ಆ ಕೆಲಸ ಬಹಳ ಪರ್ಫೆಕ್ಟ್ ಬಂದು ಮಾಡಿರೋದು ಹೇಗೆ ಅವರು ಶಿಲ್ಪಕಲೆಯಲ್ಲಿ ಗೀತೆಗೆ ಗೀತಾಗಿ ಮಾಡ್ತಾರೆ ಇವರ ಕೆಲಸ ಕೂಡ ಹಾಗೆ ಮತ್ತು ಇವರಿಗೆ ಸರ್ಕಾರದ ಏನೆಲ್ಲ ಸವಲತ್ತು ಇದೆ ಅದನ್ನೆಲ್ಲ ತೆಗಿಬೇಕಂದ್ರೆ ಇನ್ನೂ ಕರಿಬೇಕು ಇದರಲ್ಲಿ ಅದನ್ನು ಫಾಲೋಅಪ್ ಮಾಡಿದ ಹೇಗೆ ತೆಗೆದು ಹೇಗೆ ಅದು ಇದೆ ಹೇಗೆ ಅದು ಅದು ಆ ವಿದ್ಯೆಯನ್ನು ಕಲಿತರೆ ಮತ್ತೆ ನಿಮ್ಮ ಬೆಳವಣಿಗೆ ಯಾರು ತಿಳ್ಕೊಂಡು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಒಂದು ಎಜುಕೇಷನ್ ಸಿಸ್ಟಮ್ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಲಿಲ್ಲ ಮಾಡಬೇಕು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಲಿಲ್ಲ ಮನೆ ಇಲ್ಲ ಮಾಡ್ಬೇಕು ನಾನು ಗಟ್ಟಿಯವರಿಗೆ ಅದೇನು ಹೇಳ್ತೇನೆ ಕುರಾಳ ಸಂಬಂಧ ಅವ್ರದ್ದೇನು ಹೇಳ್ತೇನೆ ನೀವು ಒಂದು ಮಾಡಲಿಕ್ಕೆ ಯಾಕಂದ್ರೆ ಇಲ್ಲಿ ತೆಕ್ಕೊಳ್ಳಿ ಈ ಕಡೆ ಎಲ್ಲಿ ಕಡಿಮೆಗೆ ಸಿಗ್ತದೆ ಜಾಗ ಅಲ್ಲಿ ತೆಕ್ಕೊಂಡೊಂದು ನೀವೊಂದು ಶಿಕ್ಷಣ ಸಂಸ್ಥೆ ಒಂದು ಪ್ರಾರಂಭ ಮಾಡಲೇಬೇಕು ನಿಮಗೆ ಇಲ್ಲಿ ಒಂದು ಹಾಲ್ ಇದೆ ನರ್ಸರಿ ಸ್ಟಾರ್ಟ್ ಮಾಡಲಿಕ್ಕೇನು ಕಷ್ಟ ಇಲ್ಲ ಜಾಗ ಇಲ್ಲಿದೆ ಫಸ್ಟ್ ನರ್ಸರಿ ಇಂಗ್ಲೀಷ್ ಮೀಡಿಯಂ ನರ್ಸರಿ ಕನ್ನಡ ಮೀಡಿಯಂ ಸ್ಟಾರ್ಟ್ ಮಾಡಿ ಜಾಗ ತೆಗೆಕೊಂಡು ಯಾರು ಈಗ ನೀವು ಸ್ಟಾರ್ಟ್ ಮಾಡಿದರೆ 20 ವರ್ಷದಂಥ ದೊಡ್ಡ ಮಟ್ಟ ವಿದ್ಯಾಸಂಸ್ಥೆ ಅದಾಗ್ತದೆ ಯಾರು ಕೂಡ ಒಮ್ಮೆಲೆ ದೊಡ್ಡ ಮಕ್ಕಳನ್ನು ದೊಡ್ಡ ಬಿಲ್ಡಿಂಗನ್ನು ಇಟ್ಟುಕೊಂಡು ಯಾರು ಕೂಡ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಲಿಲ್ಲ ಎಲ್ಲರೂ ಕೂಡ ಪ್ರಾರಂಭ ಮಾಡಿ 5 ಮಕ್ಕಳಲ್ಲಿ 10 ಮಕ್ಕಳಲ್ಲಿ ಒಂದು ಕೋಣೆಯಲ್ಲಿ ಪ್ರಾರಂಭ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳು ಇರುವಂಥ ಫಸ್ಟ್ ಕೇಳಿದಾಗ ಎಷ್ಟು ಮಕ್ಕಳಿದ್ದ 10 ಜನ 5 ಜನ ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಬೀದರಲ್ಲಿ ಅವನು ಇಂಜಿನಿಯರ್ ಅಂದರೆ ಅವನು ಇಂಜಿನಿಯರ್ ಆಗಿ ಮದುವೆ ಆದ ನಂತರ ಅವನ ಮನೆಯಲ್ಲಿ 13 ಮಕ್ಕಳಲ್ಲಿ ಸೇರಿಸಿಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಅವನನ್ನು ದಿಗಿ ಹೇಳ್ತಾನೆ ಆಗ ಇವನು ಹೆಂಡತಿ ಕಂಡ ಬೈದ್ರಂತೆ ಇವನಂತ ತಲೆ ಕೆಟ್ಟಿದೆ ಮಾರ ಇವನು ಇಂಜಿನಿಯರ್ ಅಂತ ನನ್ನ ಮಗಳನ್ನು ಇವನಿಗೆ ಕೊಟ್ಟದ್ದು ಇವನು ಇಂಜಿನಿಯರ್ ಬಿಟ್ಟು 13 ಮಕ್ಕಳಿಟ್ಟು ಪಾಠ ಮಾಡ್ತಾನೆ ಅಂತ ಹೇಳಿ ಈಗ ಅದೇ ಸಂಸ್ಥೆಯಲ್ಲಿ 10,000 ಮಕ್ಕಳು ಇವತ್ತು ಕಲಿಯುವಂಥ ಪರಿಸ್ಥಿತಿ ಇದೆ ಆದ ಕಾರಣ ಇದನ್ನೆಲ್ಲ ಇದು ಭವಿಷ್ಯದಕ್ಕೆ ಕೊಡುವಂಥ ಕೆಲಸ ಮತ್ತು ನೀವು ಭವಿಷ್ಯದ ಕಾನೂನು ಮತ್ತು ರೂಲ್ಸ್ಗಳು ಬದಲಾವಣೆ ಆಗ್ತಾ ಹೋಗ್ತದೆ ಮತ್ತೆ ಮತ್ತೆ ಕಠಿಣವಾಗ್ತದೆ ಈಗ ನೀವು ನಿಂತು ಪ್ರಾರಂಭ ಮಾಡಿ ಸ್ಲೋ ಆಗಿ ತೆಕೊಂಡು ಹೋಗೋದ ಕೆಲಸ ತಾವು ಹಮ್ಮಿಕೊಳ್ಳೋದು ಅವಕಾಶ ನಿಮ್ಮೆಲ್ಲರೂ ಇವತ್ತು ಮಾಡಬೇಕು ಅದು ನಿಮ್ಮ ಮುಂದಿನ ಹೆಜ್ಜೆ ಆಗಬೇಕು ಅದಕ್ಕೆ ಸರ್ವರು ಕೂಡ ಸಹಕಾರ ಕೊಡಬೇಕು ಅಂತ ನಾನು ಇವತ್ತು ಕೇಳಿಕೊಂಡು ಅದು ಬಹುಶಃ ನಿಮಗಿಂತ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಹೇಳಬೇಕಾಗಿ ನೀವು ಜಿಲ್ಲೆಯಲ್ಲಿ ಒಂದು ಪ್ರಾರಂಭ ಮಾಡಿದರೆ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾರೆ ಇಂದು ಐಟೇನೇ ಆಗ್ತದೆ ಹಾಂ ಹಾಂ ಮಾಡಬೇಕು ಈಗೇನಾಗ್ತದೆ ಅದೇ ಗೊತ್ತಾಯ್ತು ನಾನು ದಕ್ಷ ಉಡುಪಿದೆ ಸೊ ನೀವು ಕೂತ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡಿದರೆ ಅದು ತಾಲೂಕು ಮಟ್ಟಕ್ಕೆ ಹೋಗ್ತದೆ ಈಗೇನಾಗ್ತದೆ ಅರ್ಧ ಆರ್ತಿ ಮಾರ ನಮ್ಮತನ ಸಾಧ್ಯ ಅಂತೇಳಿ ವಾಹನಗಳಿದ್ದು ಬರ್ತದೆ ಸೊ ಜಿಲ್ಲಾ ಮಟ್ಟ ಪ್ರಾರಂಭ ಆಗಲಿ ತಾಲೂಕು ಮಟ್ಟದ ತಳಮಟ್ಟದ ಹೋಬಳಿ ಮಟ್ಟ ಕೂಡ ಮುಂದೆ ಮಟ್ಟದ ಅವಕಾಶ ಆಗಲಿ ನನಗೆ ದೊಡ್ಡ ಕನಸು ಖುಷಿ ಒಂದು ಚೆಂದ ನೀವು ಗಟ್ಟಿ ಸಮಾಜದವರು ಕುಲ ಸಣ್ಣ ಸಣ್ಣ ಸಮುದಾಯದ ಏನಿದೆ ಇವು ನಿಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲೇಬೇಕು ಅದಕ್ಕೆ ನಮ್ಮ ಏನು ಸಹಕಾರ ಬೇಕಾ ನಾನು ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ನಿಮಗೆ ಕೊಡ್ತೇನೆ ಅಂತ ಹೇಳಿಕೊಳ್ತಾ ವಿಶೇಷ ನಿಮಗೆ ಅಭಿನಂದ ಶುಭಾಶಯ ಸಲ್ಲಿಸಿ ನನಗೆ ಇವತ್ತು ಆ್ಯಕ್ಚುಲಾಗಿ ಬೆಂಗಳೂರಿನ ಮೀಟಿಂಗ್ ದೊಡ್ಡ ಮಾಡೋ ಕಾರ್ಯಕ್ರಮ ನಿನ್ನೆ ಬಂದು ಹೇಳಿದೆ ನಾವು ನನಗೆ ಆಗುವುದಿಲ್ಲ ನಾನು ಇನ್ನೊಮ್ಮೆ ನಾನು ಖಂಡಿತವಾಗಿ ಬರ್ತೇನೆ ಅಂತ ಇದು ಸುದ್ದಿ ಕೇಳಿ ಇವರು ಮತ್ತೆ ಇವರು ಬಿಡದೇ ಇಲ್ಲ ಎಲ್ಲ ಕಡ್ದ ಫೋನ್ ಮಮತಕ್ಕೂ ಕೂಡ ಪ್ರಶಾಂತ್ ಗಜಪ್ಪ ಡೋವನ್ನೆಲ್ಲ ಮಕ್ಕಳೇ ನಂಜಿ ಮಾಡ್ತಾರೆ ಅಕ್ಕಳೊಡೆ ಕಾರ್ಯಕ್ರಮ ಪೋಡೆ ಬೋಡ ಆದ ಕಾರಣ ನಾವು ಎಲ್ಲಿಗ ಹೋಗುವವರು ಎಲ್ಲಿಯ ಇದ್ದವರು ಎಲ್ಲವನ್ನು ರದ್ದುಪಡಿಸಿ ನಿಮ್ಮ ಜೊತೆ ಬಂದು ಸೇರಲಿಕ್ಕೆ ನಾನು ಇರಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನಿಮಗೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಸುರೇಶ್ ಎಮ್ ಸಿಗೆ ಅವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ಬೇಕು ನನ್ನ ಕಷ್ಟ ಗೊತ್ತಾಗಿ ಫಸ್ಟಿಗೆ ಕರೆದಿದ್ದಾರೆ ನನ್ನ ಮಾತಾಡಬೇಕು ಅಂತೇಳಿ ಅದಕ್ಕಾಗಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಹಿರಿಯ ಕಿರಿಯರೆಲ್ಲ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಮುಂದೆ ಹೋಗುವ
ನಾವು ಜೊತೆ ಜೊತೆಗೆ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಕೊಂಡು ಜವಾಬ್ದಾರಿ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮದಾದ ಕೊಡುಗೆ ನಾವು ಇದು ಕೊಡು ಅಂತ ಹೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಭಾರತ ಇಸ್ತ್ರಿ ಬಂಡ ಹೊಸದ ಅದುಪುಡು ಅಂಚ ಶಾಸಕರ ಕಾದರ್ಲ ಮೀರು ಪರ ತಯಾರಿಸಿ ಯಾಪಲ ಹೊಸದೇ ಉಂಟು ಉಂಡ ಅದನ್ನ ಮನಸ್ಸಂಜಿನ ತಿಳಿಕೆದ ಪಾತಿರಲ್ಲ ತಿಳಿಕೆದ ಒಂದು ಮನಸ್ಸು ವಿಶಾಲ ಮನೋಭಾವಿತ್ತಿನ ಹಿಡಿದವರ ಆರು ನಮ್ಮೊಟ್ಟಿಗೆ ಕಾದರಾದೇ ಉಪ್ಪಡೋದನ್ನ ಆಶಯದೊಟ್ಟಿಗೆ ಅರೆಗೆ ಇಂಟ್ಲೆಗೆ ಮಲ್ಲ ಸಕಾಯನ ರಾಜ್ಯ ಸರ್ಕಾರ ದೆಪ್ಪಾದ ಕೊಡ್ತೇವೆ ಜನಪ್ರತಿನಿಧಿ ಎಂಚ ಉಪ್ಪಡು ಬಂದ ತೋಚ್ಪನ ಅದನ್ನ ಎಡ್ಡ ಮನಸ್ಸಿಗಾದ್ರ ಅರೇನು ಈಗ ಈ ಪೊರ್ತೋಡು ಒಂದು ಎಲ್ಲೆ ಮಟ್ಟದ ಗೌರವವಂತದ ಗೌರವ ಸನ್ಮಾನ ಬಂದೋದಲ್ಲ. ತಮ್ಮ ಕ್ಷೇತ್ರದ ಎಲ್ಲ ಸಮಾಜ ಬಾಂಧವರೊಡನೆ ನಿಕಟ ಬಾಂಧವ್ಯವನ್ನು ಇರಿಸಿಕೊಂಡಿರುವಂತಹ ನಮ್ಮ ಶಾಸಕರು ನಮ್ಮ ವಿಶ್ವಕರ್ಮ ಸಂಘದ ಸಮಸ್ತ ಆಗುಹೋಗುಗಳನ್ನು ಬಲ್ಲವರು. ತಮ್ಮ ಸರ್ಕಾರದ ಅವಧಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಆಗಿನ ಸಚಿವರಾದಂತಹ ಶ್ರೀಯುತ ಆಂಜನೇಯರವರ ಅವರೊಂದಿಗೆ ಸೇರಿಕೊಂಡು ರೂಪಾಯಿ 50 ಲಕ್ಷದ ಅನುದಾನವನ್ನು ನಮ್ಮ ಸಂಘದ ಸಮುದಾಯ ಭವನಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಸಮುದಾಯ ಭವನದ ಉದ್ಘಾಟನೆಯ ಈ ಒಂದು ಶುಭ ಸಮಾರಂಭದ ಶುಭ ದಿನದಂದು ನೆರೆದಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಈ ಒಂದು ಸನ್ಮಾನವನ್ನು ನಾವು ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇವೆ. ನೆರೆದಿರುವಂತಹ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳು ಅವರಿಗೆ ಶಾಲನ್ನು ಹಾಕಿ ಪೇಟವನ್ನು ತೊಡಿಸಿ ಹಾರವನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಸಂಘದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಹಕಾರ ನಮ್ಮ ಸಂಘದೊಂದಿಗೆ ಸದಾ ಇರಲಿ ಎನ್ನುವಂತಹ ಆಶಯದೊಂದಿಗೆ ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ತುರ್ತು ಕೆಲಸದ ನಡುವೆಯೂ ನಮ್ಮ ಸಮಾಜದ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಸಮಯ ಮಾಡಿಕೊಂಡು ನಮ್ಮೊಂದಿಗೆ ಸೇರಿಕೊಂಡಂತಹ ಮಾನ್ಯ ಶಾಸಕರು ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.